ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत् महागणपतियन्नु महासरस्वतियन्नु हागू सद्गुरुगळन्नु नावु प्रार्थिसिकोळ्ळुत्ता हिंदे पांडवरु राज्यभ्रष्टरागिद्दंत संदर्भदल्लि तदनंतर द्रुपदन मगळादंत द्रौपदियन्नु विवाहवागि अवरु प्रबलरादंत संदर्भदल्लि सहजवागि ಪಾಂಡು ಚಕ್ರವರ್ತಿಯು ಅವರನ್ನು ತಮ್ಮ ಬಳಿಗೆ ಕರೆಸಿಕೊಂಡು ಅವರಿಗೆ ಕೊಡಬೇಕಾದಂತಹ ಅರ್ಧ ರಾಜ್ಯವನ್ನು ಭೀಷ್ಮರ ಸಲಹೆ ಮೇಲೆಗೆ ಕೊಡುವಂತದ್ದು ಹೀಗೆ ಬಂದಂತಹ ಅಥವಾ ಕೊಟ್ಟಂತಹ ಆ ಕಾಂಡವ ಪ್ರಸ್ಥವೆಂಬಂತಹ ರಾಜ್ಯವನ್ನು ಅಲ್ಲಿ ಇಂದ್ರಪ್ರಸ್ಥ ಅಂತ ಹೇಳುವಂತಹ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಪಾಂಡವರು ಆ ರಾಜ್ಯವನ್ನು ಅಭಿವೃದ್ಧಿಪಡಿಸುತ್ತಾ ಅಲ್ಲಿ ಶ್ರೇಷ್ಠವಾದಂತಹ ರಾಜ್ಯಾಡಳಿತವನ್ನು ಮಾಡುವಂತದ್ದು ಹಾಗೆ ಪ್ರಜೆಗಳನ್ನು ಕೂಡ ಅಷ್ಟೇ ಸುಕ್ಷೇಮವಾಗಿ ನೋಡಿಕೊಳ್ಳುವಂತ ಸಂದರ್ಭ ಹಾಗಿರುವಂತ ಸಂದರ್ಭದಲ್ಲಿ ಅವರಿಗೆ ಯಾರು ಶತ್ರುಗಳು ಅಂತ ಅನ್ನಿಸ್ತಾರೋ ಅವರೆಲ್ಲರನ್ನೂ ಕೂಡ ಸದೆಬಡಿದು ತಮ್ಮ ರಾಜ್ಯಕ್ಕೆ ಸೇರ್ಪಡಿಸಿಕೊಂಡು ಅವರನ್ನು ಸಾಮಂತ ರಾಜರನ್ನಾಗಿ ಮಾಡಿಕೊಳ್ಳುವಂತ ಹೀಗೆ ಎಲ್ಲವೂ ಚೆನ್ನಾಗಿ ನಡೆದ ಬಳಿಕ ಧರ್ಮರಾಜನು ದಿನನಿತ್ಯವೂ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ವೇದಗಳನ್ನು ಅಧ್ಯಯನವನ್ನು ಮಾಡುತ್ತಾ ದಿನನಿತ್ಯವೂ ನಿರಂತರವಾದಂಥ ಯಾಗಗಳಿಂದ ಅಲ್ಲಿ ದೇವತೆಗಳು ಕೂಡ ಸುಪ್ರಸನ್ನರಾಗಿ ಅಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯನ್ನು ಉಂಟು ಮಾಡುವಂತೆ ಮಾಡುವಂಥದ್ದು ಅಂದರೆ ಇಲ್ಲಿ ಏನಂದರೆ ಯಾವಾಗ ಈ ದೇಶದಲ್ಲಿ ಯಜ್ಞ ಯಾಗಾದಿಗಳು ನಿರಂತರವಾಗಿ ನಡೆಯುತ್ತದೋ ಆಗ ರಾಜ್ಯ ಅಂತ ಹೇಳುವಂಥದ್ದು ಸುಭಿಕ್ಷವಾಗಿರುತ್ತದೆ ಅಂತ ಹೇಳುವುದಕ್ಕೆ ಅಲ್ಲಿ ಧರ್ಮರಾಜನ ಆಡಳಿತವನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತದೆ ಅಂದರೆ ನಮ್ಮಲ್ಲಿ ಈಗ ಏನಾಗ್ತಾ ಇದೆ ಮಳೆ ಬಂತು ಅಂತಾದರೆ ಅದರಿಂದಲೂ ತೊಂದರೆ ಮಳೆ ಬರಲಿಲ್ಲ ಅಂತಾದರೂ ಅದರಿಂದಲೂ ತೊಂದರೆ ಹಾಗಾದರೆ ಧರ್ಮರಾಜನ ಆಡಳಿತದಲ್ಲಿ ಅವನು ಧರ್ಮಯುತನಾಗಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟೇ ಮಳೆ ಬಂದರೂ ಕೂಡ ನದಿಗಳು ಉಕ್ಕಿ ಹರಿದು ಜನರಿಗೆ ತೊಂದರೆ ಉಂಟು ಮಾಡ್ತಿರಲಿಲ್ಲ ಅದೇ ರೀತಿ ಬರಗಾಲದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಿರಲಿಲ್ಲ ಆ ಋತು ನಿಯಮಗಳು ಹೇಗೆ ನಡೆಯುತ್ತಿತ್ತು ಅದೇ ರೀತಿ ಚೆನ್ನಾಗಿ ನಡೀತಾ ಇತ್ತು ಹಾಗೆ ಧರ್ಮರಾಜನು ಕೂಡ ಪ್ರಜೆಗಳಿಗೆ ಯಾವುದೇ ರೀತಿಯಾದಂಥ ಯಾವುದೇ ವಿಭಾಗದಿಂದ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದ ಹೀಗೆ ನಾಲ್ಕು ಮಂದಿ ತಮ್ಮಂದಿರು ನಾಲ್ಕು ವೇದಗಳಂತೆ ಅಲ್ಲಿ ಇದ್ದು ಧರ್ಮರಾಜನು ಅಲ್ಲಿ ಚಂದ್ರನಂತೆ ಸೂರ್ಯನಂತೆ ಪ್ರಕಾಶಮಾನವಾಗಿ ಅಲ್ಲಿ ಪ್ರಕಾಶಿಸುತ್ತಿದ್ದನು ಇದನ್ನು ನೋಡಲಿಕ್ಕೆ ಆ ರಾಜನನ್ನು ನೋಡಲಿಕ್ಕೆ ಚಂದ್ರ ಕರ್ಣಾನಂದ ಉಂಟಾಗ್ತಿತ್ತಂತೆ ಅವನ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಸಂತೋಷ ಆಗ್ತಿತ್ತು ಹಾಗೆ ಹೃದಯಾನಂದವನ್ನು ಹೊಂದುತ್ತಿದ್ದರು ಹೇಗೆ ಅದು ಒಂದು ರೀತಿಯಾದಂಥ ರಾಜನನ್ನು ನೋಡುವುದರಿಂದ ಅಲ್ಲಿ ಬಹಳ ಸಂತೋಷ ಆಗುವಂಥದ್ದು ಹಾಗೆ ಅದು ಹೃದಯದಿಂದ ಆನಂದವನ್ನು ಪಡುತ್ತಿದ್ದರು ಹೀಗೆ ಅವರಲ್ಲಿ ಅನಿರ್ವಾಚನೀಯವಾದಂಥ ಸಹಜವಾದಂತಹ ಪ್ರೇಮವು ಮೂಡುತ್ತು ಅನಿರ್ವಾಚನೀಯ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವನ ಮೇಲೆ ಹೇಗೆ ಪ್ರೀತಿ ಎಷ್ಟು ಸಂತೋಷ ಉಂಟಾಗ್ತದೆ ಅಂತ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಂತೋಷವನ್ನು ಅಲ್ಲಿ ಪಡುತ್ತಿದ್ದರು ಆ ಕಾರಣದಿಂದಲೇ ಪ್ರಜೆಗಳು ಧರ್ಮರಾಜನನ್ನು ಕಂಡು ಹೃದಯದಲ್ಲೂ ಆನಂದಿಸುತ್ತಿದ್ದರು ಇಂತಹ ರಾಜನನ್ನು ಪಡೆದಂತಹ ನಾವೇ ಪುಣ್ಯಶಾಲಿಗಳು ಭಾಗ್ಯಶಾಲಿಗಳು ಅಂತ ಅಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಹೀಗೆ ಯುಧಿಷ್ಠಿರನು ಯಾವಾಗಲೂ ಪ್ರಜೆಗಳ ಪ್ರಿಯ ಹಿತ ಆಕಾಂಕ್ಷಿಯಾಗಿಯೇ ಅಲ್ಲಿ ಇರುತ್ತಿದ್ದನು ಹೀಗೆ ಇಂಥ ಇರುವಂಥ ಸಂದರ್ಭದಲ್ಲಿ ಇವರ ಎಲ್ಲ ಶ್ರೇಯಸ್ಸಿಗೆ ಇವರ ಎಲ್ಲ ಒಳ್ಳಿತಿಗೂ ಕೂಡ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅಲ್ಲಿ ಬೆಂಗಾವಲಾಗಿರುವಂಥದ್ದು ಕೂಡ ಮುಖ್ಯ ಕಾರಣವಾಗಿರುತ್ತದೆ ಹಾಗಾದರೆ ಶ್ರೀಕೃಷ್ಣ ಯಾಕೆ ಇಷ್ಟೊಂದು ಅಲ್ಲಿ ಬೆಂಗಾವಲಾಗಿದ್ದ ಅಷ್ಟೊಂದು ಪ್ರೀತಿಯನ್ನು ಹೊಂದಿದ್ದರೆ ಅಲ್ಲಿ ಅರ್ಜುನ ಮತ್ತು ಕೃಷ್ಣ ಪ್ರಿಯ ಸಖರಾಗಿದ್ದರು ಅರ್ಜುನದ್ದು ಅಲ್ಲಿ ಸಖ್ಯಭಕ್ತಿ ನವವಿಧ ಭಕ್ತಿಗಳಲ್ಲಿ ಸಖ್ಯಭಕ್ತಿ ಅಂತ ಹೇಳುವಂಥದ್ದು ಒಂದು ಭಾಗ ಇಲ್ಲಿ ಕೃಷ್ಣನ ಮೇಲೆ ಅರ್ಜುನನಿಗೆ ಇದ್ದಂಥದ್ದು ಸಖ್ಯಭಕ್ತಿ ಹಾಗಾಗಿ ಇವರ ಎಲ್ಲ ಶ್ರೇಯಸ್ಸಿನ ಹಿಂದೆ ಶ್ರೀ ಕೃಷ್ಣ ಪರಮಾತ್ಮನೇ ತಾನೇ ಸ್ವತಃ ಇದ್ದು ಅಲ್ಲಿ ಎಲ್ಲ ರೀತಿಯ ಕಾರ್ಯಗಳನ್ನು ಚೆನ್ನಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದುದು ಪಾಂಡವರ ಈ ಅಭಿವೃದ್ಧಿಗೆ ಅಲ್ಲಿ ಮುಖ್ಯವಾದಂತಹ ಕಾರಣವಾಗಿತ್ತು ಹೀಗೆ ಇರುವಲು
ಚೆನ್ನಾಗಿ ಆಡಳಿತವು ಸುಲಲಿತವಾಗಿ ನಡೆದುಕೊಂಡು ಇರುವಂತಹ ಸಂದರ್ಭದಲ್ಲಿ ಒಂದು ದಿನ ಪಾರ್ಥನು ಅಲ್ಲಿ ಅರ್ಜುನನು ಶ್ರೀಕೃಷ್ಣನೊಡಗೆ ಹೇಳಿದ ನಾವು ಈಗೆಲ್ಲ ಒಳ್ಳೆ ರೀತಿಯಲ್ಲಿ ಇದ್ದೇವೆ ಚೆನ್ನಾಯಿತು ಮುಂಚೆ ಇದ್ದ ಕಷ್ಟ ಪರಂಪರೆಗಳೆಲ್ಲ ಹೋಯಿತು ಮದುವೆ ಆಯಿತು ಮಕ್ಕಳಾಯಿತು ಎಲ್ಲವೂ ಒಂದು ರೀತಿಯಾಗಿ ಚೆನ್ನಾಗಿ ನಡೀತು ಆದ್ದರಿಂದ ನಮ್ಮ ಒಂದು ಸೀಮಿತವಾದಂಥ ಪರಿವಾರದ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಯಮುನೆಯ ದಡಕ್ಕೆ ಹೋಗಿ ಆ ಯಮುನೆಯ ಪ್ರದೇಶದಲ್ಲಿ ಜಲಕ್ರೀಡೆಗಳನ್ನು ವನವಿಹಾರವನ್ನು ಇತ್ಯಾದಿಗಳನ್ನು ಮಾಡಿ ಸಂತೋಷವನ್ನು ಮಾಡಿ ಬರುವ ಸಂತೋಷವನ್ನು ಪಟ್ಟುಕೊಂಡು ಬರುವ ಅಂತ ಅಲ್ಲಿ ಕೃಷ್ಣನಿಗೆ ಹೇಳಿದಾಗ ಬೇಸಿಗೆಯ ಕಾಲವೂ ಅದಾದ್ದರಿಂದ ಅಲ್ಲಿ ಅವರೆಲ್ಲರೂ ಕೂಡ ಕೃಷ್ಣನು ಅದಕ್ಕೆ ಸಮ್ಮತಿಸಿ ಅಲ್ಲಿ ರಾಜ ಪುರೋಹಿತರ ಜೊತೆಯಲ್ಲಿ ಮತ್ತು ರಾಜ ಕುಟುಂಬ ಸಮೇತವಾಗಿ ಅಲ್ಲಿ ಹೋಗುವಂಥದ್ದು ಯಾಕೆ ಪುರೋಹಿತರು ಬೇಕು ಅಂದರೆ ಆ ನದಿ ತಟಕ್ಕೆ ಹೋದಾಗ ಅಲ್ಲಿ ತರ್ಪಣಾದಿ ಕ್ರಿಯೆಗಳನ್ನು ಏನೋ ಒಂದು ಸಣ್ಣದಾದಂಥ ಧಾರ್ಮಿಕ ಕಾರ್ಯವನ್ನು ಕೂಡ ಅಲ್ಲಿ ಮಾಡುವಂಥದ್ದು ಸಂಪ್ರದಾಯ ಹಾಗಾಗಿ ತಮ್ಮ ತಮ್ಮ ರಾಣಿಯರ ಜೊತೆ ಸ್ತ್ರೀಯರ ಜೊತೆ ಅಲ್ಲಿ ಒಂದು ಸಮೂಹ ರಾಜ ಪರಿವಾರವೇ ಅಲ್ಲಿ ಹೋಗುವಂಥದ್ದು ಹೀಗೆ ಹೋದಂಥ ಸಂದರ್ಭದಲ್ಲಿ ಯಮುನಾ ನದಿಗೆ ಹೋಗಿ ಅಲ್ಲಿ ವಿಹಾರವನ್ನು ಮಾಡಿಕೊಂಡು ಸಾಯಂಕಾಲ ಹಿಂದಿರುವ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸುವಂಥದ್ದು ಹೀಗೆ ಬಂಧು ಮಿತ್ರ ಪರಿವಾರ ಸಮೇತವಾದಂಥ ಕೃಷ್ಣಾಜರು ವಿಹಾರಾರ್ಥವಾಗಿ ಯಮುನಾ ನದಿಗೆ ಹೋದಾಗ ಸಹಜವಾಗಿ ಅವರಿಗೆ ಬೇಕಾದಂಥ ಲೇಹ ಚೋಷ್ಟ ಭಕ್ಷ್ಯಗಳು ಹಾಗೂ ಸಖಿಯರು ಸೇವಕರು ಬೇಕಾದಂಥ ಚಿನ್ನದ ಆಸನಗಳು ಸುಪ್ಪತ್ತಿಗೆಗಳು ಎಲ್ಲವೂ ಕೂಡ ಅಲ್ಲಿ ವ್ಯವಸ್ಥೆಗೊಂಡಿದ್ದವು ಇಂತಹ ಒಂದು ವಾತಾವರಣದಲ್ಲಿ ಸಂತೋಷವನ್ನು ಅನುಭವಿಸುತ್ತಿರುವಂಥ ಸಂದರ್ಭದಲ್ಲಿ ಸಕಲ ಆಟ ಪಾಠಗಳನ್ನು ನಿಯೋಜಿಸಿ ಕೃಷ್ಣಾರ್ಜುನರು ಉದ್ಯಾನಕ್ಕೆ ಅನತಿ ದೂರದಲ್ಲಿರುವಂಥ ರಮ್ಯವಾದಂತಹ ಒಂದು ಪ್ರದೇಶದಲ್ಲಿ ಸಿದ್ಧಪಡಿಸಿದ್ದಂಥ ರತ್ನಖಚಿತವಾದಂಥ ಆಸನಗಳ ಮೇಲೆ ಕುಳಿತುಕೊಂಡು ಮಾತನಾಡುತ್ತಿದ್ದರು ಅತ್ಲಾಗೆ ರಾಜಪರಿವಾರದವರೆಲ್ಲ ಸಂತೋಷವನ್ನು ಪಡೆಯುವಂಥದ್ದು ಜಲಕ್ರೀಡೆಯನ್ನು ಆಡುವಂಥದ್ದು ವನವನ್ನು ಸಂಚರಿಸುವುದು ಆಗ ಇಲ್ಲಿ ಸಖರಾದಂತಹ ಮಿತ್ರರಾದಂಥ ಇವರು ಒಂದು ಕಡೆಯಲ್ಲಿ ಕುಳಿತುಕೊಂಡು ಒಂದು ಮಾತನ್ನು ಆಡುವಂಥದ್ದು ತಮ್ಮ ಹಿಂದಿನ ಕೆಲವು ವಿಚಾರಗಳನ್ನು ಮೆಲುಕು ಹಾಕುವಂಥದ್ದು ಪರಸ್ಪರವಾಗಿ ಹಂಚಿಕೊಳ್ಳುತ್ತಿದ್ದಂಥ ಸಂದರ್ಭ ಇಬ್ಬರೇ ಪ್ರತ್ಯೇಕವಾಗಿ ಕುಳಿತು ಮಾತನಾಡುವಂಥ ಸಂದರ್ಭದಲ್ಲಿ ಆಗ ಇತರ ವಿಷಯಗಳನ್ನು ನೆನೆದು ಪ್ರಸ್ತಾಪವನ್ನು ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸುಂದರವಾದ ದೇಹಕಾಂತಿಯಿಂದ ಪ್ರಕಾಶಿಸುತ್ತಿದ್ದಂತಹ ಒಬ್ಬ ಬ್ರಾಹ್ಮಣನು ಕೃಷ್ಣಾರ್ಜುನರ ಸಮೀಪಕ್ಕೆ ಅಲ್ಲಿ ಬರುವಂಥದ್ದು ಅವರು ಕುಳಿತು ಮಾತನಾಡ್ತಿದ್ರು ಒಬ್ಬ ಬ್ರಾಹ್ಮಣನು ಅವರ ಬಳಿಗೆ ಬರ್ತಾನೆ ಹಾಗೆ ಆ ಬ್ರಾಹ್ಮಣನ ನೋಡಲಿಕ್ಕೆ ಬಹಳ ಸುಂದರವಾಗಿದ್ದ ಒಳ್ಳೆಯದಾದಂಥ ಹಳದಿ ಮತ್ತು ಹಸಿರು ಮಿಶ್ರಿತವಾದಂಥ ಬಣ್ಣಗಳಿಂದ ಪ್ರಕಾಶಿತವಾಗಿದ್ದ ಗಡ್ಡ ಮೀಸೆಗಳು ಉಳ್ಳವನಾಗಿದ್ದನು ಸೂರ್ಯನಂತೆ ಪ್ರಕಾಶಮಾನವಾಗಿಯೂ ಕಮಲದ ಎಲೆಯಂತೆ ವಿಶಾಲವಾದಂಥ ಮುಖವುಳ್ಳವನಾಗಿಯೂ ಅಧಿಕವಾದಂಥ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ಬ್ರಾಹ್ಮಣೋತ್ತಮನು ತೋರ್ಪಡಿಕೆ ಒಬ್ಬ ಸಾಮಾನ್ಯನಾದಂಥ ಬ್ರಾಹ್ಮಣನ ಕಂಡಿಲ್ಲ ಏನೋ ದೇವಾಪ್ತಾ ಪುರುಷನೇ ಇರಬೇಕು ದೇವಲೋಕದಿಂದ ಬಂದಂಥ ದೇವಗುರುವೇ ಇರಬೇಕು ಈ ರೀತಿಯಾದಂತಹ ಭಾವನೆ ಆ ಏರುವರೆಗೂ ಅಲ್ಲಿ ಮನಸ್ಸಿಗೆ ಉಂಟಾಯಿತು ಆಗ ಸಹಜವಾಗಿ ಅವರಿಬ್ಬರೂ ಕೂಡ ಬ್ರಾಹ್ಮಣನು ತಮ್ಮ ಬಳಿಗೆ ಬಂದೊಡನೆ ಅಲ್ಲಿ ಮೇಲೆದ್ದು ಅವನಿಗೆ ಕೈ ಮುಗಿದು ಆ ಬ್ರಾಹ್ಮಣನಿಗೆ ಯಾವ ರೀತಿ ಉಪಚಾರಗಳನ್ನು ಮಾಡಬೇಕು ಹಾಗೆ ಅದೇ ರೀತಿಯಾದ ಉಪಚಾರವನ್ನು ಮಾಡಿ ಅಲ್ಲೇ ಇದ್ದಂಥ ಆಸನದಲ್ಲಿ ಕುಳಿತುಕೊಳ್ಳಲಿಕ್ಕೆ ಅಲ್ಲಿ ಹೇಳುವಂಥದ್ದು ಆಗ ಮತ್ತೆ ಪ್ರಶ್ನೆ ಮಾಡ್ತಾರೆ ನೀವೇನು ನಾವು ಕುಳಿತುಕೊಂಡಲ್ಲಿ ಬಂದ್ರಿ ನಮ್ಮನ್ನು ಉದ್ದೇಶಿಸಿ ನೀವು ಬಂದಂಥ ಕಾರಣವೇನು ಏನಾದರೂ ವಿಶೇಷತೆ ಇದ್ರೆ ಹೇಳಬೇಕು ಅಂತ ಹೇಳಿದಾಗ ಆ ಬ್ರಾಹ್ಮಣನು ಹೇಳ್ತಾನೆ ನಾನು ಅತ್ಯಧಿಕವಾಗಿ ತಿನ್ನುವ ಸ್ವಭಾವ ಉಳ್ಳವನು ನನಗೆ ಎಷ್ಟು ತಿಂದರೂ ತೃಪ್ತಿ ಅಂತ ಹೇಳುವಂಥದ್ದೇ ಇಲ್ಲ ಇನ್ನೂ ತಿನ್ನಬೇಕು ಅನ್ನಿಸ್ತದೆ ಆ ತಿಂದು ಅಂತ ಹೇಳುವಂಥದ್ದು ಮುಗಿಯುವಂಥದ್ದೇ ಅಲ್ಲ ಆ ಕಾರಣ ಪರಾಕ್ರಮಿಗಳಾದಂಥ ವಿಕ್ರಮಿಗಳಾದಂಥ ನೀವೇನಾದರೂ ಮನಸ್ಸು ಮಾಡಿದರೆ ನಾನು ಕೇಳಿದಷ್ಟು ನನಗೆ ಎಷ್ಟು ತಿಂದರೂ ನನಗೆ ತೃಪ್ತಿ ಆಗುವಷ್ಟು ನೀವು ಏನಾದರೂ ನನಗೆ ದೊರಕಿಸಿಕೊಟ್ರೆ ಅದರಿಂದ ನಾನು ಸಂತೃಪ್ತಿಯಾಗುತ್ತೇನೆ ಎಂಬಂತಹ ಮಾತನ್ನು ಹೇಳ್ತಾರೆ ಆಗ ಇಲ್ಲಿ ಇವರು ಆಲೋಚನೆ ಮಾಡ್ತಾರೆ ಹೌದು ತಿನ್ನಬೇಕು ಅಂತ ನಿಮಗೆ ಅನ್ನಿಸ್ತದೆ ಯಥೇಚ್ಛವಾಗಿ ಕೊಡಬೇಕು ಅಂತ ನಮಗೂ ಅನ್ನಿಸ್ತದೆ ಆದರೆ ನಿಮ್ಮ ಹೊಟ್ಟೆಯೂ ತುಂಬಬೇಕು ಹಾಗೆ ನಿಮಗೆ ಸಂತೃಪ್ತಿ ಆಗಬೇಕು ಏನೋ ಒಂದು ಒಬ್ಬನಿಗೆ ಯಾವುದರಲ್ಲಿ ಇಷ್ಟ ಇರುವುದಿಲ್ಲ ಅಭಿರುಚಿ ಇರುವುದಿಲ್ಲ ಅದನ್ನು ನಾವು ಕೊಟ್ಟರೆ ಅವನಿಗೆ ತೃಪ್ತಿ ಅಂತ ಹೇಳುವಂಥದ್ದು ಆಗುವುದಿಲ್ಲ ಹೊಟ್ಟೆ ತುಂಬಬಹುದು ಅದನ್ನೇ ನೆನಪು ಮಾಡಿಕೊಂಡು ಅಲ್ಲಿ ಕೃಷ್ಣಾರ್ಜುನರು ಕೇಳ್ತಾರೆ ನಿಮಗೆ ಯಾವುದನ್ನು ತಿಂದರೆ ತೃಪ್ತಿ ಆಗುತ್ತದೆ ಅದು ಎಷ್ಟು ಬೇಕು ಅಂತ ನಿಮಗೆ ತಿಳಿಸಿದರೆ ನಮ್ಮಿಂದ ಸಾಧ್ಯವಾದರೆ ನಾವು ಅದನ್ನು ಉಣಬಡಿಸುತ್ತೇವೆ ಎಂಬಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಅಲ್ಲಿ ಆಗ ಬ್ರಾಹ್ಮಣ ಹೇಳ್ತಾನೆ ನನಗೆ ಸಾಧಾರಣವಾದಂತಹ ಭೋಜನದ ಅಪೇಕ್ಷೆ ಇಲ್ಲ
ನಾನು ಎಲ್ಲಿ ಅನ್ನವೋ ಸಾಂಬಾರೋ ಮತ್ತೊಂದೋ ಭಕ್ಷ್ಯ ಭೋಜ್ಯಗಳನ್ನು ತಿಂದು ನಾನು ಸಂತೋಷ ಪಡುವವನಲ್ಲ. ನೀವು ನನ್ನನ್ನು ಬ್ರಾಹ್ಮಣ ಅಂತ ಹೇಳುವುದಕ್ಕಿಂತಲೂ ನನ್ನನ್ನು ನೀವು ಅಗ್ನಿ ಅಂತ ತಿಳ್ಕೊಳ್ಳಿ. ನಾನು ಅಗ್ನಿ ಬ್ರಾಹ್ಮಣ ರೂಪದಲ್ಲಿ ಇದ್ದರೂ ಕೂಡ ನಾನು ಅಗ್ನಿಯಾಗಿದ್ದೇನೆ. ನನಗೆ ಅನುರೂಪವಾದಂಥ ಆಹಾರವನ್ನೇ ನೀವು ಕೊಡಬೇಕಾಗಿದೆ. ಹಾಗಾದರೆ ಏನು ಅನುರೂಪವಾದಂಥ ಆಹಾರ ಅಂದರೆ, ಅಲ್ಲಿ ಬ್ರಾಹ್ಮಣ ಹೇಳ್ತಾನೆ, ಇಲ್ಲೇ ಸ್ವಲ್ಪ ದೂರದಲ್ಲಿ ಕಾಂಡವವನ ಅಂತ ಹೇಳುವಂಥ ಒಂದು ದೊಡ್ಡದಾದಂಥ ಅರಣ್ಯ ಇದೆ. ಆ ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ತಕ್ಷಕ ಎಂಬಂಥ ಒಬ್ಬ ನಾಗನು ಅಲ್ಲಿ ತನ್ನ ಪರಿವಾರ ಸಹಿತವಾಗಿ ಅಲ್ಲಿ ವಾಸಿಸ್ತಾ ಇದ್ದಾನೆ. ನಾನು ಪ್ರತಿ ಸರ್ತಿಯೂ ಆ ಕಾಂಡವವನವನ್ನು ದಹಿಸಬೇಕು ಅಂತ ಹೋದಾಗಲೆಲ್ಲ ಇಂದ್ರನು ಮೇಘಗಳನ್ನು ಪ್ರಚೋದಿಸಿ ಅಲ್ಲಿ ಮಳೆಯನ್ನು ಸುರಿಸಿ ನನ್ನನ್ನು ಶಮನಗೊಳಿಸ್ತಾ ಇದ್ದಾನೆ. ಇದರಿಂದ ಕಾಂಡವ ವನವನ್ನು ದಹನ ಮಾಡಬೇಕು ಅಂತ ಹೇಳುವಂಥ ನನ್ನ ಅಪೇಕ್ಷೆ ಅಂತ ಹೇಳುವಂಥದ್ದು ಅಲ್ಲಿ ಪೂರೈಸುವುದಿಲ್ಲ, ಅದರಿಂದ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ನೀವು ಒಂದು ವೇಳೆ ನನಗೆ ಸಹಕಾರ ಇದ್ದರೆ ನಾನು ಕ್ಷಣ ಮಾತ್ರದಲ್ಲಿ ಈ ಅರಣ್ಯವನ್ನು ದಹಿಸಿ ಬಿಡುವೆ. ಇದು ಎಷ್ಟೋ ಸರ್ತಿ ನಾನು ಪ್ರಯತ್ನ ಮಾಡಿ ಆಗಿದೆ. ಪ್ರಯತ್ನ ಪಟ್ಟಾಗಲೆಲ್ಲ ಅಲ್ಲಿರುವಂತಹ ವಾಸವಿರುವಂಥ ಆನೆಗಳು ತಮ್ಮ ಸೊಂಡಿಲಿನಿಂದ ಸರೋವರದಲ್ಲಿ ನೀರನ್ನು ತುಂಬಿ ಅಲ್ಲಿ ಬಂದು ತಣ್ಣಗಾಗಿಸುವಂಥದ್ದು, ಅಗ್ನಿಯನ್ನು ಶಮನ ಮಾಡುವಂಥದ್ದು, ಅದೇ ರೀತಿ ಹಾವುಗಳು ಇದ್ದಂಥ ಪ್ರಾಣಿಗಳು ತಮ್ಮಿಂದ ಸಾಧ್ಯವಾದಂಥ ರೀತಿಯಲ್ಲಿ ಶಮನ ಮಾಡಲಿಕ್ಕೆ ಪ್ರಯತ್ನಪಟ್ಟು ಆಗ ನಾನು ಒಂದು ಕಡೆಯಲ್ಲಿ ಪ್ರಜ್ವಲಿಸಿದಾಗ ಮತ್ತೊಂದು ಕಡೆಯಲ್ಲಿ ಹಾವುಗಳು ನಮ್ಮನ್ನು ಶಮನ ಮಾಡುವಂಥದ್ದು. ಈ ರೀತಿಯಾಗಿ ಬಹಳಷ್ಟು ಪ್ರಯತ್ನಪಟ್ಟರು ನನಗೆ ಇದುವರೆಗೂ ಸಂಪೂರ್ಣವಾಗಿ ಕಾಂಡವವನವನ್ನು ದಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾದರೆ ನೀವು ಇದಕ್ಕೆ ಸಹಕಾರ ಕೊಡಬೇಕು, ನನ್ನ ಅಪೇಕ್ಷೆಯನ್ನು ಈಡೇರಿಸಬೇಕು ಅಂತ ಕೇಳಿಕೊಂಡಾಗ ಸಹಜವಾಗಿ ಅಲ್ಲಿ ಕೃಷ್ಣಾರ್ಜುನರು ಕೇಳ್ತಾರೆ, ಅದೇನೋ ಸರಿ, ನೀನು ಕಾಂಡವವನವನ್ನು ಸಂಪೂರ್ಣವಾಗಿ ಯಾಕೆ ಭಕ್ಷಿಸಬೇಕು, ಯಾಕೆ ದಹನ ಮಾಡಬೇಕು, ಆ ವಿಚಾರವನ್ನು ಹೇಳಬೇಕು ಅಂತ ಹೇಳಿದಾಗ ಆಗ ಅಗ್ನಿಯು ಬ್ರಾಹ್ಮಣ ರೂಪದಲ್ಲಿ ಇದ್ದ ಕಾರಣ ಅಲ್ಲಿ ಮಾತನಾಡುವಂಥದ್ದು, ಹಿಂದೊಂದು ಕಾಲದಲ್ಲಿ ಮಹಾಪರಾಕ್ರಮಿಯಾದಂಥ ಕೀರ್ತಿವಂತನಾದಂಥ ಇಂದ್ರನಿಗೆ ಸಮಾನವಾದಂಥ ಶ್ವೇತಕಿ ಎಂಬಂಥ ಒಬ್ಬ ರಾಜ ಇದ್ದ. ಯಾಗಶೀಲನು ದಯಾಶೀಲನು ಬುದ್ಧಿವಂತನಾಗಿಯೂ ಇದ್ದಂಥ ರಾಜನಿಗೆ ಆಗಿನ ಕಾಲದಲ್ಲಿ ಸರಿಸಮಾನರು ಯಾರೂ ಇರಲಿಲ್ಲ. ಪರಾಕ್ರಮದಲ್ಲೇ ಆಗಲಿ, ಬಲಶಾಲಿಗಳಾಗಲಿ, ಯಜ್ಞ ಯಾಗಾದಿಗಳನ್ನು ಮಾಡುವುದರಲ್ಲೇ ಆಗಲಿ, ಅವನಿಗೆ ಸರಿಸಮಾನವಾದಂಥ ರಾಜರು ಆ ಕಾಲದಲ್ಲಿ ಯಾರೂ ಇರಲಿಲ್ಲ. ಅವನಿಗೆ ಒಂದೇ ಹುಚ್ಚು, ಪ್ರತಿದಿನವೂ ಯಾಗಗಳನ್ನು ಮಾಡುವಂಥದ್ದು, ಯಜ್ಞವನ್ನು ಮಾಡುವಂಥದ್ದು. ಹೀಗೆ ಈತನು ಪಿತೃಯಜ್ಞಾದಿ ಪಂಚಯಜ್ಞಗಳನ್ನು ಮಾಡುತ್ತಾ, ಜ್ಯೋತಿಷ್ಠೋಮಾದಿ ಕೃತಗಳನ್ನು ಮಾಡುತ್ತಾ, ಋತ್ವಿಜರಿಗೆ ಯಥೇಚ್ಛವಾಗಿ ದಕ್ಷಿಣೆಯನ್ನು ಕಡಿಯುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದ. ಯಾವಾಗಲೂ ಅವನ ಬುದ್ಧಿಯು ಸತ್ರಗಳಲ್ಲಿಯೂ, ಅನೇಕ ವಿಧವಾದಂಥ ಧಾರ್ಮಿಕ ವಿಚಾರಗಳಲ್ಲಿಯೂ, ಹಾಗೂ ಯಜ್ಞ ಯಾಗಾದಿಗಳನ್ನು ಮಾಡುವುದರಲ್ಲಿಯೂ. ಈ ಯಜ್ಞ ಮಾಡುವುದಕ್ಕೆ ಕಾಲಮಿತಿ ಅಂತಲೇ ಇಲ್ಲ. ಒಂದು ಯಜ್ಞ ಮಾಡಿ ಮುಗಿತು ಅಂತಲೇ ಇಲ್ಲ, ಒಂದು ಯಜ್ಞ ಮುಗಿಯುವಾಗ ಮತ್ತೊಂದು ಯಜ್ಞ, ಮತ್ತೊಂದು ಯಜ್ಞ ಮುಗಿಯುವಾಗ ಮಗದೊಂದು ಯಜ್ಞ, ಹೀಗೆ ನಿರಂತರವಾಗಿ ಯಜ್ಞ ಮಾಡುತ್ತಿದ್ದನು. ಅನೇಕ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಕೃತಗಳನ್ನು ಮಾಡುವುದರಲ್ಲೇ ನಿರತನಾಗಿದ್ದನು. ಯಜ್ಞದಲ್ಲಿ ಭಾಗವಹಿಸಿದ್ದಂಥ ಋತ್ವಿಜರು ಕಣ್ಣುಗಳು ಯಜ್ಞೇಶ್ವರನ ಧೂಮದಿಂದ ಅನವರತವು ವ್ಯಾಪ್ತವಾಗಿದ್ದರಿಂದ ಶಕ್ತಿಹೀನರು. ನಮಗೆಲ್ಲ ಒಂದು ಹೊತ್ತು ಒಂದು ಗಳಿಗೆಯಲ್ಲಿ ಆ ಯಜ್ಞದ ಮುಂದೆಯೋ ಅಥವಾ ಹೊಗೆಯ ಮುಂದೆ ನಿಂತಾಗ ಕಣ್ಣೆಲ್ಲ ಕೆಂಪಾಗಿ ಬಿಡ್ತದೆ, ಯಾವಾಗ ಎದ್ದು ಬದಿಗೆ ಹೋಗುವಂತ ಆಗ್ತದೆ. ಹಾಗಿರುವಾಗ ತಿಂಗಳು ಗಟ್ಟಲೆ ವರ್ಷಗಟ್ಟಲೆ ಯಜ್ಞವನ್ನು ಆ ಋತ್ವಿಜರು ಮಾಡುತ್ತಿದ್ರಂದರೆ ಅವರ ಕಷ್ಟ ಎಷ್ಟು ಅಂತ ನಮಗೆ ಅದು ಊಹಿಸಲಿಕ್ಕೆ ಸಾಧ್ಯವಾಗಿತ್ತು. ಹಾಗಾಗಿ ಅವರು ಶಕ್ತಿಹೀನರಾದವು. ಆ ಕಾರಣದಿಂದ ಅವರಿಗೆ ಶ್ವೇತಕಿಯು ಮಾಡುವಂಥ ಯಾಗದಲ್ಲಿ ಮತ್ತೆ ಭಾಗವಹಿಸಲಿಕ್ಕೆ ಅವರಿಗೆ ಮನಸ್ಸಾಗಲಿಲ್ಲ. ಯಾಕಂದರೆ ಶಕ್ತಿಯಾಗಿಲ್ಲ, ಕಣ್ಣುಗಳೆಲ್ಲ ಕೆಂಪಾಗಿದ್ದು, ಆ ಧೂಮವನ್ನು ತೆಗೆದುಕೊಂಡು ಅವರು ಸುಸ್ತಾಗಿ ಹೋಗಿದ್ದರು. ಹಾಗೆ ಋತ್ವಿಜರು ಮುಂದುವರಿಸಲಿಕ್ಕೆ, ನೀನು ಎಷ್ಟೇ ಕೊಪ್ಪರಿಗೆ ಚಿನ್ನ ಕೊಡು, ಆಸ್ತಿ ಕೊಡು, ಅಂತಸ್ತು ಕೊಡು, ನಮಗೆ ಬೇಡ, ನಮಗೆ ಸಾಕಾಗಿ ಹೋಯಿತು ಎಂಬಂಥ ಪ್ರಾರ್ಥನೆಯನ್ನು ಅವರು ಮಾಡಿದರು. ಆಗ ಅವರು ಬ್ರಾಹ್ಮಣರು ಆ ರಾಜನನ್ನು ತ್ಯಜಿಸಿ ಅಲ್ಲಿ ಹೋಗಿಬಿಟ್ರು. ಇಲ್ಲಿ ರಾಜ ಮಾತ್ರ, ಅಯ್ಯೋ ದಮ್ಮಯ್ಯ ಮಾಡಿಬಿಡಿ, ಇನ್ನೂ ಯಜ್ಞವನ್ನು ಮಾಡಿ ಅಂತ ಎಷ್ಟೇ ಪರಿಪರಿಯಾಗಿ ಅಲ್ಲಿ ಬೇಡಿಕೊಂಡರು, ಯಾವುದೇ ರೀತಿಯಾದಂತಹ ದಕ್ಷಿಣೆಗಳಿಗೂ ಅವರು ಮನಸ್ಸೊಲದೆ ಅಲ್ಲಿ ಯಾಗವನ್ನು ಮಾಡಲಿಕ್ಕೆ ಇಚ್ಛಿಸಲಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ನೇತ್ರಬಾಧೆಯ ಕಾರಣದಿಂದ ಯಾರೂ ರಾಜನ ಪ್ರಾರ್ಥನೆಯನ್ನು ಅಂಗೀಕರಿಸಲಿಲ್ಲ. ಅವರ ಅನುಜ್ಞೆಯನ್ನು ಪಡೆದು ರಾಜನು ಬೇರೆ ಋತ್ವಿಜರನ್ನು ಆಹ್ವಾನಿಸಿ ಪ್ರಾರಂಭಿಸದೆ ಯಾಗವನ್ನು ಪೂರೈಸಿದ. ಒಂದು ಯಾಗ ಪ್ರಾರಂಭ ಮಾಡಿದರೆ ಅಲ್ಲಿ ಮುಗಿಸಲೇಬೇಕಾಗ್ತದೆ.
ಹಾಗಾಗಿ ಇವರಿಗೆ ಸಾಧ್ಯ ಆಗಲಿಲ್ಲ ಅಂತ ಅರ್ಧದಲ್ಲಿ ನಿಲ್ಲಿಸಲಿಕ್ಕೆ ಆಗಲಿಲ್ಲ ಆಗ ನಿಮಗೆ ಸಾಧ್ಯ ಇಲ್ಲದಿದ್ದರೆ ಇನ್ನೊಬ್ಬರನ್ನ ಅನುಮತಿಯನ್ನು ಅವರನ್ನು ಕರೆದು ಮಾಡಿಸಬಹುದು ಅಂತ ಅವರನ್ನು ಕೇಳಿಕೊಂಡು ಅವರ ಅನುಮತಿಯ ಮೇಲೆಗೆ ಅಂತಹ ಯಾಗವನ್ನು ಅಲ್ಲಿ ಪೂರೈಸಿದನು ಕೆಲವು ದಿವಸಗಳ ನಂತರ ಶ್ವೇತಕಿಗೆ ಅಲ್ಲಿ 100 ವರ್ಷಗಳ ಕಾಲ ನಿರಂತರವಾಗಿ ಯಾಗವನ್ನು ಮಾಡಬೇಕು ಅಂತ ಹೇಳುವಂತ ಒಂದು ಮನಸು ಉಂಟಾಯಿತು ಈಗಲೇ ಯಾಗವನ್ನು ಪೂರೈಸುವಂತದ್ದು ಬಹಳ ಕಷ್ಟ ಆಗಿತ್ತು ಹಾಗಿರುವಾಗ ಈ ರಾಜನಿಗೆ ಮತ್ತೆ 100 ವರ್ಷಗಳ ಕಾಲ ಅವಿರತವಾಗಿ ಯಾಗವನ್ನು ಮಾಡಬೇಕು ಅಂತ ಅಲ್ಲಿ ಅನ್ನಿಸ್ತು ಹೋಗಿ ಪುರೋಹಿತರನ್ನು ಕೇಳ್ತಾನೆ ಆದರೆ ಇವನ ಯಾಗದ ಹುಚ್ಚಿನಿಂದಾಗಿ ಯಾವ ಪುರೋಹಿತರು ಒಪ್ಪಲಿಕ್ಕೆ ಸಿದ್ಧರಿರಲಿಲ್ಲ ಹಾಗಿರುವಂತ ಸಂದರ್ಭದಲ್ಲಿ ಇವನು ಅವಿರತವಾಗಿ ಆ ಬ್ರಾಹ್ಮಣರ ಸೇವೆಯನ್ನು ಮಾಡಿ ಏನಾದರೂ ಮಾಡಿ ಬರಬೇಕು ನೀವು ಯಾಗವನ್ನು ಪೂರೈಸಿಕೊಡಬೇಕು ಅಂತ ಕೇಳಿದರೂ ಕೂಡ ರಾಜನು ಸಂಕಲ್ಪಿಸಿದ 100 ವರ್ಷಗಳ ಯಾಗಕ್ಕೆ ಆ ಋತ್ಯುಜನ ಅರ್ಥಾತ್ ಪೌರೋಹಿತ್ಯವನ್ನು ವಹಿಸಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ ಅಷ್ಟೊಂದು ಬಾರಿ ಪ್ರಾರ್ಥಿಸಿದರೂ ಒಪ್ಪದಿದ್ದರೆ ರಾಜನಿಗೆ ಕೋಪ ಬರುವುದು ಸಹಜ ಆದರೂ ರಾಜನು ಕುಪಿತನಾಗಿ ಆಶ್ರಮದಲ್ಲಿದ್ದಂಥ ವೇದ ವೇದಾಂಗತ ಬ್ರಾಹ್ಮಣರನ್ನು ಪ್ರಶ್ನೆ ಮಾಡ್ತಾನೆ ಏನು ಪ್ರಶ್ನೆ ಮಾಡ್ತಾನೆ ನಾನು ಎಷ್ಟು ಕೇಳಿದರೂ ನೀವು ಬರ್ತಾ ಇಲ್ಲ ಯಾಕೆ ನಾನು ಸರಿ ಇಲ್ಲ ನಾನು ಮಾಡಿದಂಥ ಕೊಟ್ಟಂಥ ದಕ್ಷಿಣೆ ನಿಮಗೆ ಸಾಕಾಗ್ತಾ ಇಲ್ಲವೋ ಅಥವಾ ನಾನೇನು ನಿಮಗೆ ಮಾಡಿದ ಅಥವಾ ನಾನು ನಿಷಿದ್ಧ ವ್ಯಕ್ತಿ ಆಗ್ತೇನೆ ಹೀಗೆ ನಾನಾ ವಿಧವಾದಂಥ ಪ್ರಶ್ನೆ ಕೇಳ್ತಾನೆ ನಿಮ್ಮ ನನ್ನ ಮೇಲೆ ನಿಮಗೆ ಏನಾದರೂ ಕೋಪ ಆಗಿದೆಯೋ ಹೀಗೆ ಕೇಳಿದ್ದರಿಂದ ಅವರೆಲ್ಲರೂ ಹೇಳ್ತಾರೆ ನಿಮ್ಮ ಮೇಲೆ ಕೋಪವೂ ಇಲ್ಲ ನೀನು ಕೊಟ್ಟ ದಕ್ಷಿಣೆಯೂ ಕಡಿಮೆ ಆಯಿತು ಅಂತಲ್ಲ ಆದರೆ ಈ ರೀತಿಯಾಗಿ ನಿರಂತರವಾದಂಥ ಯಾಗವನ್ನು ಮಾಡಲಿಕ್ಕೆ ನಾವು ಶಕ್ತರಾಗಿಲ್ಲ ಎಂಬಂಥ ಮಾತನ್ನು ಹೇಳ್ತಾನೆ ಹಾಗೆ ರಾಜನು ಶಾಂತಿಯುತವಾಗಿ ಕೇಳಿದರು ದೈನ್ಯದಿಂದ ಕೇಳಿದರು ಅಲ್ಲಿ ಯಾವ ರೀತಿಯಾಗಿ ಕೇಳಿದರೂ ಯಾರೂ ಒಪ್ಪದಿದ್ದರಿಂದ ಅಲ್ಲಿ ಒಬ್ಬರು ಸಲಹೆ ಕೊಡ್ತಾರೆ ನಿನ್ನ ಸಂಕಲ್ಪಿಸಿದಂಥ ಯಾಗ ನೀನೇನಾದರೂ ಮಾಡಬೇಕಾದ್ರೆ ಇಲ್ಲಿ ಭೂಮಿಯಲ್ಲಿ ಹುಟ್ಟಿದಂಥ ಯಾವರಿಂದು ಪೌರೋಹಿತ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಭಗವಂತನಾದಂಥ ರುದ್ರನ ಬಳಿಗೆ ರುದ್ರದೇವರ ಬಳಿಗೆ ನೀನು ಹೋದರೆ ನಿನ್ನ ಸಂಕಲ್ಪ ಏನಾದರೂ ಈಡೇರಿಬಹುದು ಆದ್ದರಿಂದ ನೀನು ರುದ್ರನ ಬಳಿಗೆ ಹೋಗು ನಿನ್ನ ಕೃತುವಿಗೆ ಯಾಜಕನಾಗಲು ಅವನೇ ಸಮರ್ಥನು ಎಂಬಂಥ ಸಲಹೆಯನ್ನೇನೋ ಕೊಟ್ಟು ಬಿಡ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಬ್ರಾಹ್ಮಣರ ಆಕ್ಷೇಪಕರವಾದಂಥ ಮಾತು ಕೇಳಿ ಶ್ವೇತಕಿಗೆ ಕೋಪವು ಮತ್ತೂ ಹೆಚ್ಚಿತು ರುದ್ರನನ್ನೇ ಯಾಜಕನನ್ನಾಗಿ ಮಾಡಿಕೊಳ್ಳಬೇಕೆಂಬ ನಿರ್ಧಾರದಿಂದ ಕೈಲಾಸ ಪರ್ವತಕ್ಕೆ ಹೋಗಿ ಮಹಾದೇವನನ್ನು ಕುರಿತು ಉಗ್ರವಾದಂತಹ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ಎಷ್ಟೇ ಕಷ್ಟ ಆದರೂ ಅವನು ಛಲ ಅಂತ ಹೇಳುವಂಥದ್ದು ಬಿಡುವುದಿಲ್ಲ 100 ವರ್ಷದ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಮಾಡಲೇಬೇಕು ಹಾಗಾಗಿ ರುದ್ರದೇವರಾದರೆ ನನಗೆ ಯಜ್ಞ ಪೂರೈಸಬೇಕು ಅದಕ್ಕಾಗಿ ಅಲ್ಲಿ ಯಾಗವನ್ನು ಮಾಡುವ ದೃಷ್ಟಿಯಿಂದ ಅಲ್ಲಿ ಭಗವಂತನಾದ ಪರಮೇಶ್ವರನನ್ನು ಕುರಿತು ಅಲ್ಲಿ ತಪಸ್ಸನ್ನು ಆಚರಿಸುವುದು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸ್ತಾನೆ ಕಠಿಣವಾದಂಥ ತಪಸ್ಸನ್ನು ಆಚರಿಸುವುದು ಯಾವುದೇ ರೀತಿಯ ಅನ್ನ ಆಹಾರಗಳನ್ನು ತೆಗೆದುಕೊಳ್ಳದೆ ಗಾಳಿಯನ್ನೇ ಆಹಾರವನ್ನಾಗಿ ಸೇವಿಸಿಕೊಂಡು ಅಲ್ಲಿ ನಿರಂತರವಾಗಿ ತಪಸ್ಸನ್ನು ಆಚರಿಸಿದಂತಹ ಕಾರಣ ಅಲ್ಲಿ ಪ್ರಸನ್ನರಾದಂತಹ ಶ್ವೇತೆಗೆ ಭಗವಂತ ಅಲ್ಲಿ ಮಹಾದೇವನು ಅಲ್ಲಿ ಅವನಿಗೆ ಕೇಳುವಂಥದ್ದು ನಿನಗೆ ಏನು ಬೇಕು ಯಾಕಾಗಿ ನನ್ನನ್ನು ಕುರಿತು ತಪಸ್ಸನ್ನು ಮಾಡಿದ್ದೀಂತ ಆಗ ಯಾವಾಗ ಭಗವಂತನು ಅಲ್ಲಿ ತಪಸ್ಸನ್ನು ಮಾಡಿದಾಗ ಪ್ರತ್ಯಕ್ಷನಾದನು ಯದಿಮೇ ಭಗವನ್ ಪ್ರೀತ ಸರ್ವಲೋಕ ನಮಸ್ಕೃತ ಸ್ವಯಂ ದೇವದೇವೇಶ ಯಾಜಯಸ್ಯ ಸುರೇಶ್ವರ ಅಂತ ಹೇಳ್ತಾನೆ ಅಂದರೆ ಸುರೇಶ್ವರನು ಸರ್ವಲೋಕಕ್ಕೂ ಮಂಗಳಕರನಾದಂತಹ ನೀನು ನಾನು ಮಾಡಿದಂಥ ತಪಸ್ಸಿಗೆ ಏನಾದರೂ ನೀನು ಸುಪ್ರೀತನಾಗಿದ್ದರೆ ನನ್ನ ಮೇಲೆ ನೀನೇನಾದರೂ ದಯೆ ಪ್ರೀತಿಯನ್ನು ಹೊಂದಿದವನಾಗಿದ್ದರೆ ನಾನು ಮಾಡಲಿರುವ ಅಥವಾ ನಾನು ಸಂಕಲ್ಪಿಸಿದಂಥ ಯಜ್ಞವನ್ನು ನೀನು ನಡೆಸಿಕೊಡಬೇಕು ಅದರ ಪೌರೋಹಿತ್ಯವನ್ನು ಅದನ್ನು ನಡೆಸಿಕೊಡುವರೆ ನೀನು ಸಹಾಯ ಮಾಡಿಕೊಡು ಅದನ್ನು ನಿರ್ವಿಘ್ನವಾಗಿ ನಡೆಸಿಕೊಡುವಂಥ ಪ್ರಾರ್ಥನೆ ಇದು ಭಗವಂತನಿಗೆ ಒಂದು ವಿಚಿತ್ರ ಯಾಕಂದರೆ ನಾವು ಹೆಚ್ಚಾಗಿ ತಪಸ್ಸನ್ನು ಮಾಡುವುದು ನಮಗೆ ಆಯುಷ್ಯ ಕೊಡು ಸಂಪತ್ತು ಕೊಡು ಮತ್ತೊಂದು ಕೊಡು ಅಂತ ಕೇಳಿಕೊಳ್ಳಿಕ್ಕೆ ಇದು ಹಾಗಲ್ಲ ಯಜ್ಞವನ್ನು ಮಾಡಲಿಕ್ಕೆ ನೀನು ಬರಬೇಕು ಅಂತ ಕೇಳಿಕೊಂಡಾಗ ಆಗ ಭಗವಂತನ ಹೇಳ್ತಾನೆ ಸಂತುಷ್ಟನಾಗಿ ಹೇಳ್ತಾನೆ ನಿನ್ನನ್ನು ಯಾಜಕನನ್ನಾಗಿ ಮಾಡಿಕೊಳ್ಳಲಿಕ್ಕೆ ನೀನು ತೊಂದರೆ ಇಲ್ಲ ಯಾಜಕನಾಗಿ ಬರಲಿಕ್ಕೆ ಬಿದ್ದೆ ಆದರೆ ಅದಕ್ಕಿಂತ ಮೊದಲು ಒಂದು ನಿಯಮವಿದೆ ನೀನು 12 ವರ್ಷಗಳ ಕಾಲ ಬ್ರಹ್ಮಚರ್ಯದಿಂದ ಇರುತ್ತ ನಿರಂತರವಾಗಿ ಆಜ್ಯವನ್ನು ಅಗ್ನಿಗೆ ಸಮರ್ಪಿಸಿ ಅಗ್ನಿಯನ್ನು ಸಂತುಷ್ಟಗೊಳಿಸಿದರೆ ಅಲ್ಲದ ನಂತರ ನಾನು ಯಾಜಕತ್ವವನ್ನು ನಾನು ಸ್ವೀಕಾರ ಮಾಡ್ತೇನೆ
ಆಜ್ಯಧಾರೆಗಳಿಂದ ನೀನು ಯಜ್ಞಿಯನ್ನು ಯಜ್ಞೇಶ್ವರನನ್ನು ನೀನು ತೃಪ್ತಿಗೊಳಿಸಬೇಕು. ನೀನು ಯಾವ ಕಾಮನೆಯಿಂದ ನನ್ನನ್ನು ಪ್ರಾರ್ಥಿಸಿಯೋ ಆ ಕಾಮನೆಯು ಪೂರ್ಣವಾಗುವುದು, ನಾನು ನಿನ್ನ ಯಾಜಕನಾಗುವೆನು ಅಂತ ಹೇಳಿ ವರವನ್ನು ಕೊಟ್ಟು ಅಲ್ಲಿ ಹೊರಟು ಹೋಗುವಂಥದ್ದು. ಮಹೇಶ್ವರನು ಹೇಳಿದಂತೆಯೇ ಆ ಮಹಾರಾಜನು 12 ವರ್ಷಗಳ ಕಾಲ ಅಲ್ಲಿ ಮುಖ್ಯವಾಗಿ ವೃತದಿಂದ ಇದ್ದು ಆ ಯಜ್ಞೇಶ್ವರನಿಗೆ ಆಜ್ಯಧಾರೆಯಿಂದ ಅಲ್ಲಿ ತೃಪ್ತಿಯನ್ನು ಕೊಡುವಂಥದ್ದು, ಅವರಿಗೆ ತೃಪ್ತಿ ಉಂಟಾಗಿ ಮಾಡುವಂಥದ್ದು. ಹೀಗೆ ಈ ಕರ್ಮದಿಂದ ಅಲ್ಲಿ ಸತತವಾಗಿ ಅವನ ತೃಪ್ತಿಗೊಳಿಸಿದ್ದರಿಂದ ಅಲ್ಲಿ ಪರಮೇಶ್ವರನು ಕೂಡ ಅಲ್ಲಿ ಸಂಪ್ರೀತನಾಗಿ ಅಲ್ಲಿ ಹೇಳುವಂಥದ್ದು, ನರಶ್ರೇಷ್ಠನೇ, ನೀನು ಮಾಡಿರುವಂಥ ಕರ್ಮದಿಂದ ನಾನು ಸಂತುಷ್ಟನಾಗಿರುವೆನು. ಯಾಜಕತ್ವ ಬ್ರಾಹ್ಮಣರಿಗೆ ಮಾತ್ರವೇ ಉದ್ಯುಕ್ತವಾಗಿದೆ, ಆದುದರಿಂದ ನಾನೇ ಸ್ವತಃ ಬಂದು ಇಲ್ಲಿ ಯಜ್ಞ ಕಾರ್ಯದಲ್ಲಿ ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೆ ನನ್ನ ನಿನಗೆ ಮಾತು ಕೊಟ್ಟಂತೆ ನನ್ನ ಅಂಶದಿಂದ ಹುಟ್ಟಿದಂತಹ ಅಲ್ಲಿ ಮುಖ್ಯವಾಗಿ ಒಬ್ಬ ಬ್ರಾಹ್ಮಣನಿರುವನು, ಅವನನ್ನು ದುರ್ವಾಸನೆಂದು ತಿಳಿ ಅವನನ್ನೇ ನಾನು ಕಳುಹಿಸಿಕೊಟ್ಟು ನೀನು ಸಂಕಲ್ಪಿಸಿದ ಯಾಗವನ್ನು ನಾನು ಪೂರೈಸಿಕೊಡ್ತೇನೆ ಅಂತ ಹೇಳಿ ಅಲ್ಲಿ ಮುಖ್ಯವಾಗಿ ದುರ್ವಾಸನನ್ನು ಪ್ರಾರ್ಥನೆ ಮಾಡಿ ದುರ್ವಾಸನ ಮಹರ್ಷಿಗೆ ಅಲ್ಲಿ ನಿರ್ದೇಶನವನ್ನು ಕೊಡುವಂಥದ್ದು, ಈ ಮಹಾರಾಜ ಸಂಕಲ್ಪಿಸಿದ ಯಾಗವನ್ನು ನೀನು ನಡೆಸಿಕೊಡಬೇಕು ಅಂತ. ಹೀಗೆ 100 ವರ್ಷಗಳ ಕಾಲ ಅವಿರತವಾಗಿ ಯಜ್ಞವನ್ನು ಮಾಡಿದಂಥ ಸಂದರ್ಭದಲ್ಲಿ ಯಜ್ಞೇಶ್ವರನು ಅಲ್ಲಿ ಆ ಹವ್ಯಸ್ಸನ್ನು ಸ್ವೀಕರಿಸಿದಾಗ, ಮತ್ತು ಮುಂದೆ ಯಾರಾದರೂ ಯಜ್ಞಯಾಗಾದಿಗಳನ್ನು ಮಾಡಿದಾಗ ಅಲ್ಲಿ ನೀಡಿದಂತಹ ಆಜ್ಯವನ್ನು ಅಲ್ಲಿ ಸ್ವೀಕರಿಸಲಿಕ್ಕೆ ಅಗ್ನಿ ಶಕ್ತಿಯನ್ನು ಕಳೆದುಕೊಳ್ತಾನೆ. ಶಕ್ತಿಯನ್ನು ಕಳೆದುಕೊಳ್ಳಿಕ್ಕೆ ಕಾರಣ ಈ ರೀತಿಯಾಗಿ ನಿರಂತರವಾಗಿ ಒಬ್ಬ ಮಹಾರಾಜ ಮಾಡಿದಂತಹ ಯಜ್ಞದಿಂದ ಆಜ್ಯಧಾರೆಯನ್ನು ಸ್ವೀಕರಿಸಿದ ಕಾರಣ ಅವನಿಗೆ ಅಜೀರ್ಣ ರೋಗ ಅಂತೇಳುವಂಥದ್ದು ಬಂದು ಬಿಡುತ್ತದೆ. ಮುಂದೆ ಆತ ಒಂದು ರೀತಿಯಾದಂತಹ ರೋಗಕ್ಕೆ ತುತ್ತಾಗಿ ಬಿಡ್ತಾನೆ. ಹಾಗಾಗಿ ಆಜ್ಯಧಾರೆಯನ್ನು ಸವಿದನು, 12 ವರ್ಷಗಳ ಕಾಲ ಆಜ್ಯಧಾರೆಯನ್ನು ಸ್ವೀಕರಿಸಿ ಅಗ್ನಿಗೆ ಬೇರೆಯವರಿಂದ ಪುನಃ ಆಜ್ಯಧಾರೆಯನ್ನು ಸ್ವೀಕರಿಸುವ ಇಚ್ಛೆಯೇ ಅಲ್ಲಿ ಉಂಟಾಗಲಿಲ್ಲ. ಹಾಗೆ ಹಿಂದಿನಂತೆ ಅವನು ಪ್ರಕಾಶಮಾನವಾಗಿಯೂ ಇರುತ್ತಿರಲಿಲ್ಲ. ಅಗ್ನಿದೇವನ ಹಸಿವು ಅಂತೇಳುವಂಥದ್ದು ಅಲ್ಲಿ ಇಂಗಿ ಹೋಯಿತು, ಮುಖವು ಬಿಳಿಸಿಕೊಂಡಿತ್ತು, ನಿಶಕ್ತಿಯು ತಲೆದೋರಿತು, ಅಜೀರ್ಣ ರೋಗವು ಅಂಟಿಕೊರುವಂತೆ ಕಾಣಿತು. ಹಾಗಾಗಿ ಯಜ್ಞೇಶ್ವರನು ಅನುದಿನವೂ ತನ್ನ ಶಕ್ತಿಯನ್ನು ಕುಂದು ಹೋಯಿತು. ಹಾಗೆ ಇತರ ಪ್ರಾಣಿಗಳಿಂದ ತನಗಾದ ಪರಾಭವವನ್ನು ಅವನು ನೆನಪು ಮಾಡಿಕೊಳ್ತಾನೆ. ಅಯ್ಯೋ ದೇವರು, ಇನ್ನೊಬ್ಬರು ಮಾಡಿದಂತೆ ಯಜ್ಞದಿಂದ ನನಗೆ ಆಜ್ಯಧಾರೆಯನ್ನು ಸ್ವೀಕರಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕಾಂತಿಹೀನನಾಗಿರುವುದನ್ನು ಮನಗೊಂಡು ಚಿಂತಾಕ್ರಾಂತನಾಗಿ ಸರ್ವ ಆದಂಥ ಬ್ರಹ್ಮನ ಬಳಿಗೆ ಅಲ್ಲಿ ಮುಖ್ಯವಾಗಿ ಅಗ್ನಿ ಹೋಗುವಂಥದ್ದು. ಹಾಗಾದರೆ ನಾನು ಈ ರೀತಿಯಾದಂಥ ಕಷ್ಟಕ್ಕೆ ತುತ್ತಾಗಿದ್ದೇನೆ, ಇದಕ್ಕೆ ಪರಿಹಾರ ಏನು, ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅಲ್ಲಿ ಬ್ರಹ್ಮದೇವರನ್ನು ಕುರಿತು ಹೋಗುವಂಥದ್ದು. ಹಾಗಾಗಿ ಅಗ್ನಿಗೆ ಈ ರೀತಿಯಾದಂಥ ಯಜ್ಞವನ್ನು ಮಾಡಿ ಅಲ್ಲಿ ಆಜ್ಯಧಾರೆಯನ್ನು ಸ್ವೀಕರಿಸಿದ್ದರಿಂದ ಅಲ್ಲಿ ಆತನಿಗೆ ಅಜೀರ್ಣ ರೋಗ ಅಂತ ಹೇಳುವಂಥದ್ದು ಅಲ್ಲಿ ಉಂಟಾಯಿತು. ಹಾಗೆ ಅದನ್ನು ಆತ ಕಳೆದುಕೊಳ್ಳಿಕ್ಕೆ ಮುಂದೆ ಕಾಂಡವ ವನವನ್ನು ದಹನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಾಣಿಗಳ ಮೇಧಸ್ಸನ್ನು ಆತ ಸವಿದಾಗ ಆ ಅಜೀರ್ಣ ರೋಗ ಅಂತೇಳುವಂಥದ್ದು ಅಲ್ಲಿ ಹೋಗುವಂಥದ್ದು. ಹೀಗೆ ಅಗ್ನಿಗೂ ಕೂಡ ಒಂದು ರೀತಿಯಾದ ಅಜೀರ್ಣ ರೋಗ ಹೇಗೆ ಬಂತು ಅಂತ ಇವತ್ತಿನ ಆ ಪ್ರವಚನದಿಂದ ನಾವು ತಿಳಿದುಕೊಂಡ ಹಾಗಾಯಿತು. ಇದನ್ನು ಕೇಳಿದಂತಹ ನೋಡಿದಂಥ ಎಲ್ಲ ವೀಕ್ಷಕರಿಗೂ ಭಗವಂತ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಕಥೆಯನ್ನು ಶುಭಾರ್ಪಣೆಗೊಳಿಸ್ತಾ ಇದ್ದೀನಿ. ಓಂ ತತ್ಸತ್.